ನಾಗಿನಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅದ್ಧೂರಿಯಾಗಿ ಸಡಗರದಿಂದ ಆಚರಿಸಲಾಯಿತು. ಈ ಬೆಳ್ಳಿ ಹಬ್ಬಕ್ಕೆ ನಂಜಾವಧೂತ ಸ್ವಾಮೀಜಿ, ಕುಮಾರ ಚಂದ್ರಶೇಖರ ಸ್ವಾಮೀಜಿ, ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಬಿಎಂ ಗಂಗಮಾಸ್ತಿಗೌಡ, ಕಾರ್ಯದರ್ಶಿ ಶಿವಣ್ಣ, ಶಾಸಕರಾದ ಗೋಪಾಲಯ್ಯ, ರಂಗನಾಥ್ ಹಾಗೂ ಬಿಬಿಎಂಪಿ ಸದಸ್ಯರಾದ ಜಯರಾಮಣ್ಣ ಹಾಜರಿದ್ದರು. ಹಿನ್ನೆಲೆಯಿಂದ ಬಂದಂತಹ ಬಹಳಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹೆಸರು ಮಾಡಿದಂತ ಅವರು ಇಲ್ಲಿ ನಿರ್ದೇಶಕರಾಗಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಬಹಳಷ್ಟು ಇವತ್ತು ಜನರ ಮಧ್ಯದಲ್ಲಿ ತಾವು ಚೆನ್ನಾಗಿ ಮಾಡ್ತಾ ಇದ್ರ, ಒಳ್ಳೆ ರೀತಿಯಲ್ಲಿ ಠೇವಣಿ ಇಟ್ಕೊಂಡು ಇವತ್ತು 20% ಡಿವಿಡೆಂಡ್ ತಮ್ಮ ಶೇರ್ ಹೋಲ್ಡರ್ಸ್ಗೆಲ್ಲ ಕೊಟ್ಟು ನಾಗಿನಿ ಕೋಆಪರೇಟಿವ್ ಸೊಸೈಟಿ 25 ವರ್ಷಗಳ ಒಂದು ಯಶಸ್ವಿ ಸಾಧನೆಯನ್ನು ಸಾರ್ಥಕವಾಗಿ ನಡೆಸಿದೆ. ಅದರ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾಗಿ ನಾಗಿನಿ ಕೋಆಪರೇಟಿವ್ ಸೊಸೈಟಿ ಹೊರಹೊಮ್ಮಲಿ. ಅದರಿಂದ ಲಕ್ಷ ಲಕ್ಷ ಜನ ಗ್ರಾಹಕರಿಗೆ ಉತ್ತಮ ಸೇವೆ ಮತ್ತು ಸೌಲಭ್ಯಗಳು ದೊರೀಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿದೆ. ನಾಗಿನಿ ಕೋಆಪರೇಟಿವ್ ಬ್ಯಾಂಕನ್ನು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಾ ಇದೆ. ನಿಜಕ್ಕೂ ಹೆಮ್ಮೆ ಪಡಬೇಕು, ಯಾಕಂದರೆ ಸಹಕಾರ ಒಂದು ಕ್ಷೇತ್ರದಲ್ಲಿ ಇವತ್ತು 25 ವರ್ಷ ಅದು ಲಾಭದಾಯಕವಾಗಿ ಎವ್ರಿ ಇಯರ್ ಮಾಡ್ಕೊಂಡು ಬಂದು ತಮ್ಮ ಶೇರ್ ಹೋಲ್ಡರ್ಸಿ ಕಾಪಾಡಿಕೊಂಡು ಠೇವಣಿದಾರರ ವಿಶ್ವಾಸ ಗಳಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದೆಯಲ್ಲ, ನಿಜಕ್ಕೂ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ದೊಡ್ಡ ಚಿಂತನೆ ಇದೆ. ಇವತ್ತು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇರಲಿ, ಸೌಹಾರ್ದ ಇರಲಿ, ನಮ್ಮ PKPS ಇರಲಿ, ಇವಕ್ಕೆಲ್ಲ ಒಂದು ಸ್ಟ್ರೀಮ್ ಲೈನಿಗೆ ತಂದು ಭಾಳ ದೊಡ್ಡ ಮಟ್ಟದಲ್ಲಿ ಜನರ ಮಧ್ಯದಲ್ಲಿ ಇವರು ಕೆಲಸ ಮಾಡೋಂಥ ಒಂದು ಪ್ರಯತ್ನ ಆಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಇದೆ. ಯಾಕಂದರೆ ಸಹಕಾರ ಇಲಾಖೆಯಲ್ಲಿ ಸರ್ಕಾರ ಸಂಸ್ಥೆಗಳಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದೇ ನಾವು ಒಂದು ಕಮರ್ಷಿಯಲ್ಸ್ ಬ್ಯಾಂಕಿಗೆ ನೋಡಿದ್ರೆ ಎಲ್ಲೋ ಒಂದು ವ್ಯವಹಾರ ದೃಷ್ಟಿಯಿಂದ ನೋಡ್ತಾರೆ ಅವರು. ಹಾಗಾಗಿ ಇಂಥವಕ್ಕೆಲ್ಲ ಬೆಳೆಸೋದು ನಮ್ಮ ಸರ್ಕಾರದ ಕರ್ತವ್ಯ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಇಲ್ಲ. ಈಗ ಆಲ್ರೆಡಿ ಈಗ NPA ಈಗ ಬಹಳಷ್ಟು ಅದಕ್ಕೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಏನು ಡಿಸ್ಬರ್ಸ್ಮೆಂಟ್ ಇದೆ ಅವಕ್ಕೆಲ್ಲ ಒಂದು ಭಾಳ ಇದರಿಂದ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಅವೆಲ್ಲ ನೋಡಿದರೆ ನಮ್ಮ ಸಹಕಾರ ಇಲಾಖೆದು ಭಾಳ ಕಮ್ಮಿ ಒಂದು ಇದರಲ್ಲಿದೆ. ಥ್ಯಾಂಕ್ ಯು. 25 ವರ್ಷದಿಂದ ನಮ್ಮ ಸದಸ್ಯರಿಗೆ 20% ಡಿವಿಡೆಂಡ್ ಕೊಡ್ತಾ ಬರ್ತಾ ಇದ್ದೀವಿ. ಈ 25 ವರ್ಷ ಆಚರಣೆ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ. ನಾವು ಇಲ್ಲಿವರೆಗೂ ಯಾವುದನ್ನು ಇದು ಕೇಸ್ ಮತ್ತೊಂದು ಹಾಕಿಲ್ಲ. ವಸೂಲಿ ಚೆನ್ನಾಗಿ ಆಗ್ತಾ ಇದೆ, ಪ್ರಾಮಾಣಿಕ ಕಟ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮಲ್ಲಿ 2 ಬ್ರಾಂಚ್ ಇದ್ದಾವೆ, ಮುಂದಿನ ದಿನದಲ್ಲಿ ಇನ್ನೊಂದು ಮತ್ತೊಂದು ಬ್ರಾಂಚ್ ಮಾಡ್ತಾ ಇದ್ದೀವಿ. ಮತ್ತೆ ಒಂದು ನಂದಿನಿ ಶಾಖೆಗೆ ಕಟ್ಟಡ ಕಟ್ತಾ ಇದೆ, 8,000 ಇದೆ, 8,000 ಜನ ಮೆಂಬರ್ಸ್. ಮುಂದಿನ ಆಲೋಚನೆ ಅದು ಕಟ್ಟಡ ಕಟ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾಗಿನಿ ಶಾಖೆಗೆ ಒಂದು ಕಟ್ಟಡ ಮಾಡ್ತಾ ಇದ್ದೀವಿ, ಮತ್ತೆ ಇನ್ನೊಂದು ಬ್ರಾಂಚ್ ತೆಗಿಯೋ. ನಾವು ಮಾದೇವಗಡಲ್ಲಿ ತೆಗಿಬೇಕಂತೀವಿ, ಅಂಜನಾನಗರ ಸುಂತದಕಟ್ಟೆ ಅಂಜನಾನಗರ ಮಧ್ಯದಲ್ಲಿ ಭಾಗ ತೆಗಿಬೇಕಂತ. 25ನೇ ವರ್ಷದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಅದ್ಧೂರಿಯಾಗಿ ಗಣ್ಯರ ಸಮ್ಮುಖದಲ್ಲಿ, ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸದಸ್ಯರುಗಳು ಹಲವಾರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆಡಳಿತ ಮಂಡಳಿಯವರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ, ಸದಸ್ಯರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊಸೈಟಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆರ್ಥಿಕ ಪ್ರಗತಿ ಪ್ರತಿ ವರ್ಷ ದ್ವಿಗುಣ ಆಗ್ತಾ ಇದೆ. ವರ್ಷ ವರ್ಷ ಸುಮಾರು 150 ಕೋಟಿಗೂ ಹೆಚ್ಚಿನ ವಹಿವಾಟು ಈ ವರ್ಷ ನಡೀತಾ ಇದೆ. ಸುಮಾರು ಕಳೆದ 6 ತಿಂಗಳಲ್ಲಿ ಸುಮಾರು 8-10 ಕೋಟಿಯಷ್ಟು ಜಾಸ್ತಿಯಾಗಿದೆ. ಇದನ್ನು ಬೆಳ್ಳಿ ಹಬ್ಬದ ಸಂಚಿಕೆಗಳಲ್ಲಿ ನಾವು ಇದ್ರ ಬಗ್ಗೆ ಪ್ರಕಟಿಸಿದ್ದೀವಿ. ಸದಸ್ಯರು ಈ ಮೂಲಕ ಸದಸ್ಯರೆಲ್ಲ ಅನುಕೂಲತೆ ಪಡಿಬೇಕು. ಎಲ್ಲ ಹೆಚ್ಚು ಹೆಚ್ಚಿನ ಸದಸ್ಯರು ಭಾಗಿಯಾಗಿ ಇನ್ನು 50 ವರ್ಷದ ಒಳಗಡೆ ಚಿನ್ನ ಇದು ಸಂಭ್ರಮ ಮಾಡೋಕ್ಕೆ ಒಳಗಡೆ ಇದು ಬ್ಯಾಂಕ್ ಆಗಿ ಕನ್ವರ್ಟ್ ಆಗಬೇಕು. ಅದರಿಂದ ನನ್ನ ಈ ಮೂಲಕ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.
ಪೀಠದ